ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ ಸೊ ಇವತ್ತು ನಾನು ಬನ್ನರ್ಘಟ್ಟದಲ್ಲಿದ್ದೀನಿ ಬನ್ನರ್ಘಟ್ಟ ಕಾಡು ಒಳಗಡೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ತುಂಬ ಯಾವುದೇ ತೊಂದರೆ ಇರೋದಿಲ್ಲ ಬನ್ನಿ ನೋಡೋಣ ಕಾಡು ಒಳಗಡೆ ಹೋಗ್ತೀನಿ ತೋರಿಸೋಣ ಹೋಗೋಕ್ಕಿಂತ ಮೊದಲು ಇಲ್ಲಿ ಕಾಣ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಬಲಭಾಗದಲ್ಲಿ ದಾರಿ ಇದೆ ಇಲ್ಲಿಂದ ಬಂಡೆ ಎಲ್ಲ ಮೇಲೆ ಹತ್ತಿ ಅದಾದ ನಂತರ ಹೋಗಬೇಕು 2 ಕಿಲೋಮೀಟ್ರ್ ಆಗುತ್ತೆ ಕಾಡು ಒಳಗಡೆ ಹೋಗ್ಬೋದು ಬನ್ನಿ ತೋರಿಸ್ತೀನಿ ಮುಂಚೆ ನೀವು ನೋಡ್ಬೋದು ಇಲ್ಲಿ ಈ ಇದೆ ಮೆಟ್ಟಲು ಈ ಮೆಟ್ಟಲು ಮುಖಾಂತರ ಸ್ವಲ್ಪ ದೂರ ಹತ್ತಿದ್ರೆ ನೀವು ನಿಮಗೆ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಿಗುತ್ತೆ ಅದಾದ ನಂತರ ಇಲ್ಲಿಂದ ನೀವು 2 ಕಿಲೋಮೀಟ್ರು ಹೋಗಬೇಕಾಗತ್ತೆ ಹೋದರೆ ನಿಮಗೆ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಒಳಗಡೆ ನಡ್ಕೊಂಡು ಹೋಗ್ಬೋದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಬನ್ನಿ ತೋರಿಸ್ತೀನಿ ಹಿಂದೆ ಹೋಗ್ತಾ ನೋಡಿ ಇಲ್ಲಿಂದ ಸಿಟಿ ಕಾಣಿಸುತ್ತೆ ಇನ್ನೂ ಮೇಲುಗಡೆ ಹೋಗಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಇದು ದೇವಸ್ಥಾನದ ಇದೇ ರೀತಿ ಮೆಟ್ಲುಗಳಿದೆ ಸ್ವಲ್ಪ ದೂರ ಮೆಟ್ಲನ್ನ ಹತ್ಕೊಂಡು ಹೋದರೆ ಟೆಂಪಲ್ ಸಿಗುತ್ತೆ ಇಲ್ಲಿ ಅದಾದ ನಂತರ ನೀವು ಅಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆಗೆ ತುಂಬ ಚೆನ್ನಾಗಿದೆ ವೀಕೆಂಡಲ್ಲಿ ಇರಬೇಕಾದ್ರೆ ಅದರಲ್ಲೂ ಬೆಂಗಳೂರಲ್ಲಿ ಪ್ರತಿದಿನ ಟ್ರಾಫಿಕ್ಕು ಆ ಕಿರಿಕಿರಿ ಸೌಂಡಿಂದ ಬೇಸತ್ತು ಹೋಗಿರ್ತಾರೆ ಅದರಲ್ಲೂ ಒಳ್ಳೆ ಗಾಳಿ ಸಿಗೋದು ನೋಡಿ ಗಾಳಿ ಬೀಸ್ತಾ ಇದೆ ಆ ಒಂದು ಸೌಂಡು ತೋರಿಸ್ತೀನಿ ಬನ್ನಿ ಏನಿದೆ ಬನ್ನರಘಟ್ಟ ಅರಣ್ಯ ಭಾಗ ನೋಡ್ಬೋದು ನೋಡಿ ಗಾಳಿನೂ ತುಂಬ ಬೀಸ್ತಾ ಇದೆ ಗಾಳಿಗೆ ಟೋಪಿ ಹೋಗ್ತಾ ಇದೆ ಅಷ್ಟೊಂದು ನೋಡಿ ಸುತ್ತ ಹೇಗಿದೆ ಅಂತೇಳಿ ಇಲ್ಲಿಂದ ಶುರು ಆಗುತ್ತೆ ಈ ಒಂದು ಕಾಡು 2 ಕಿಲೋಮೀಟ್ರ್ ನೀವು ಒಳಗಡೆ ಹೋಗ್ಬೋದು ಖಂಡಿತವಾಗ ಬನ್ನಿ ಇರ್ತಕ್ಕಂಥ ಈ ಒಂದು ಗಾಳಿಗೆ ದಾರಿ ಇದೆ ಒಂದು ದಾರಿ ಅದಕ್ಕೆ ಅಂತಲೇ ಸಪ್ರೇಟ್ ದಾರಿ ಇದೆ ಈ ದಾರಿನಲ್ಲೇ ನೀವು ಹೋದರೆ ಬೆಸ್ಟ್ ಯಾಕೆಂದರೆ ಅಕ್ಕಪಕ್ಕ ಎಲ್ಲೂ ಹೋಗ್ಬಿಡಿ ಬೇರೆ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಕಡೆ ನೀವು ಹೋದಾಗ ಅಲ್ಲಿ ಬೇರೆ ಏನಾದರೂ ಗೊತ್ತಿಲ್ಲ ಯಾವುದಾದ್ರೂ ಪ್ರಾಣಿ ಇರ್ತಕ್ಕಂಥದ್ದು ಇರ್ಬೋದು ಅದರಿಂದ ತೊಂದರೆ ಆಗ್ಬೋದು ನಮ್ಮಿಂದನೂ ತೊಂದರೆ ಆಗಬಾರ್ದು ಅದಕ್ಕೆ ಸೊ ಅದರಿಂದನೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆದಷ್ಟು ಸೇವ್ ಮಾಡಿ ಈ ವೈಲ್ಡ್ ಲೈಫ್ ಏನಿದೆ ಅನಿಮಲ್ಸ್ ಎಲ್ಲ ಈ ಪ್ರಾಣಿಗಳನ್ನೆಲ್ಲ ಸಂರಕ್ಷಿಸಬೇಕು ಅಳಿವಿನ ಅಂಚಿನಲ್ಲಿದೆ ಆ ಕಾರಣಕ್ಕೋಸ್ಕರ ನೀವು ನೋಡಿರ್ಬೋದು ಬಂಡೀಪುರದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ತುಂಬ ಪ್ರಾಣಿಗಳೆಲ್ಲ ಹೋಗ್ಬಿಡ್ತು ಬೆಂಕಿಯಿಂದ ಅದರಿಂದ ಆದಷ್ಟು ರಕ್ಷಿಸಿ ಯಾವುದೇ ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡಬೇಡಿ ಏನಾದರೂ ತಂದರೂ ಅದನ್ನು ಮತ್ತೆ ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲಾದರೂ ಡಸ್ಟ್ಬಿನಲ್ಲಿ ಹೊರಗಡೆ ಹಾಕ್ಬಿಡಿ ನೀವು ನೋಡಿ ಸೊ ನೋಡಿ ಹೇಗಿದೆ ಅಂತೇಳಿ ಇನ್ನೂ ಒಳಗಡೆ ಹೋಗಬೇಕು ತೋರಿಸ್ತೀನಿ ಬನ್ನಿ ಕಾಡು ಒಳಗಡೆ ಎಷ್ಟಿದೆ ಅಂತ ಹೀಗೆ ಇಲ್ಲೆಲ್ಲ ತುಂಬ ಶೂಟಿಂಗ್ ಎಲ್ಲ ನಡೆದಿದೆ ಮೊದಲೆಲ್ಲ ಅವಾಗೆಲ್ಲ ತುಂಬ ಶೂಟಿಂಗ್ಗಳೆಲ್ಲ ನಡೀತಾ ಇತ್ತು ಈಗ ಒಂದು ಕಾಡಿನಲ್ಲಿ ಯಾವುದೇ ಭಯ ಇಲ್ಲ ಏನು ತೊಂದರೆ ಇಲ್ಲ ಆದರೆ ಈ ಒಂದು ರೂಟ್ ಏನಿದೆ ಜಾಗ ಅದನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬೇಡಿ ಅಷ್ಟೇ ನೀವು ಬಂದ್ರೆ ನೋಡಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ ಒಳಗಡೆ ಒಂದು ದೇವಸ್ಥಾನ ಇದೆ ನೋಡ್ಕೊಳ್ಳಿ ಆದರೆ ಬೇಕು ಅಂದರೆ ಹೋಗಿ ಯಾವುದೇ ರೀತಿಯಾದ ಮದ್ಯಪಾನಗಳಾಗಲಿ ತರೋದು ಬಾಟ್ಲು ಗ್ಲಾಸ್ ಎಲ್ಲ ಹೊಡೆಯೋದು ಇಲ್ಲಿ ಈ ಪ್ಲಾಸ್ಟಿಕ್ ಕವರೆಲ್ಲ ಆದಷ್ಟು ಯೂಸ್ ಮಾಡಬೇಡಿ ದಯವಿಟ್ಟು ಆ ಕಾರಣಕ್ಕೋಸ್ಕರ ನೋಡಿ ನೀವೆಲ್ಲ ನೋಡ್ಬೋದು ಪೂರ್ತಿ ಕಾಡಿದು ಇದೆಲ್ಲ ಒಂದು ಬನ್ನರ್ಘಟ್ಟ ಇದಕ್ಕೆ ಸೇರುತ್ತೆ ಅರಣ್ಯಗೆ ಅಂದರೆ ಇಲ್ಲಿ ಸಫಾರಿಗೆ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ನೀವು ಸಫಾರಿಗೆ ಹೋಗಲಿಕ್ಕೆ ಬೇರೆ ಒಂದು ಜಾಗ ಇದೆ ಒಂದು ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ಲೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಅದಾದಮೇಲೆ ರೋಡಲ್ಲೂ ಮಧ್ಯದಲ್ಲಿ ಸಿಗತ್ತೆ ನಿಮಗೆ ತೋರಿಸ್ತೀನಿ ಆ ಒಂದು ರೋಡ್ ಮುಖಾಂತರ ನೀವು ಇಲ್ಲಿಂದ ಸಫಾರಿಗೆ ಹೋಗ್ಬೋದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೀವು 2 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಒಂದು ಆಂಜನೇಯ ದೇವಸ್ಥಾನ ಇದೆ ಸುಮಾರು ಅದು 700 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸೊ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ ಅದ್ಭುತವಾಗಿದೆ ನಿಮಗೆ ಅದರಲ್ಲೂ ವೀಕೆಂಡಲ್ಲಿ ಬಂದಾಗ ಈ ಕಡೆ ಬನ್ನರ್ಘಟ್ಟ ಸೈಡ್ ಬಂದರೆ ಅಥವಾ ಬೆಂಗಳೂರಿಂದ 30-35 ಕಿಲೋಮೀಟ್ರ್ ಒಳಗಡೆ ಇದೆ ಈ ಒಂದು ಬನ್ನರ್ಘಟ್ಟ ಬಂದರೆ ತುಂಬ ಯೂಸ್ ಆಗುತ್ತೆ ನೋಡಿ ಎಲ್ಲ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನೋಡಿ ಹೋಗ್ತಾ ಇರ್ತಾರೆ ನೋಡಿ ಇದೆಲ್ಲ ನೋಡ್ಬೋದು ಕೆಲವರೆಲ್ಲ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇಲ್ಲಿ ಇದರಿಂದ ಏನಾಗುತ್ತೆ ಇಲ್ಲಿ ಜಾಸ್ತಿ ಕೋತಿಗಳೆಲ್ಲ ಜಾಸ್ತಿ ಇದೆ ಮಂಕೀಸ್ ಆ ಕೋತಿಗಳೆಲ್ಲ ತಿಂದು ತೊಂದರೆ ಆಗ್ತಕ್ಕಂಥದ್ದು ಕಾಡಿನಲ್ಲಿ ನೀವು ನೋಡ್ಬೋದು ತುಂಬ ಅಷ್ಟೇ ವಿಶೇಷತೆ ಇದೆ ಅದ್ಭುತವಾಗಿದೆ ನೀವು ಇಲ್ಲಿ ಇನ್ನೇ ನೋಡ್ತಾ ಇದ್ದೀರಲ್ಲ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ತುಂಬ ಸಂರಕ್ಷಣೆ ಮಾಡಬೇಕು ಪ್ರಾಣಿಗಳನ್ನು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಅಂತಲೇ ಇಲ್ಲ ವನ್ಯಜೀವಿ ಸಂರಕ್ಷಣೆ ಅಂತಲೇ ಅದಕ್ಕೆ ಸಪ್ರೇಟ್ ಒಂದು ಟೀಮೇ ಇರುತ್ತೆ ಯಾವಾಗಲೂ ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಡ್ತಾ ಇರ್ತಾರೆ ನೀವು ನೋಡಿ ಯಾವುದೇ ಕಾರಣಕ್ಕೂ ಬಂದಾಗ ಆದಷ್ಟು ಬೇರೆ ಎಲ್ಲೂ ಹೋಗಬೇಡಿ ಈ ಒಂದು ಜಾಗ ಏನಿದೆ ಈ ಜಾಗ ಬಿಟ್ಟು
ನೀವು ಅದಾದ ನಂತರ ಈ ನೀವು ಫುಡ್ ಎಲ್ಲ ತರ್ತಿರಲ್ಲ ಊಟ ಎಲ್ಲ ಏನೇ ತಂದರೂ ಬರಬೇಕಾದ್ರೆ ನೀರನ್ನ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೀರನ್ನ ತೊಗೊಬನ್ನಿ ಯಾಕೆಂದರೆ ಮಧ್ಯದಲ್ಲೆಲ್ಲೂ ನಿಮಗೆ ನೀರು ಸಿಗೋದಿಲ್ಲ ಒಳಗಡೆ ಹೋಗ್ಬೇಕಾದ್ರೆ ಸೆಕೆಂಡ್ ಏನಾದರೂ ತಿನ್ನೋಕ್ಕೆ ಸ್ವಲ್ಪ ಫ್ಲೆಶಿ ಆಗಿರೋಂಥದ್ದು ಡೆಲಿಷಿಯಸ್ ಆಗಿರಬೇಕು ಆ ರೀತಿ ಅಂದರೆ ಸ್ವಲ್ಪ ನೀರಿನಂಶ ಇರತಕ್ಕಂಥದ್ದು ಹಣ್ಣು ಅಥವಾ ಈ ಥರದ್ದು ಏನಾದರೂ ತೊಗೊಬಂದರೆ ಬಿಸಿಲಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಟೋಪಿ ಇದ್ದರೆ ನಿಮಗೆ ಈ ಒಂದು ರೀತಿ ಕ್ಯಾಪ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿದೆ ಇನ್ನೂ ನಾವು ತುಂಬ ದೂರ ಹೋಗಬೇಕು ಇವಾಗ ನಾನು ಜಸ್ಟ್ 1/2 ಕಿಲೋಮೀಟರ್ ಅಷ್ಟೇ ಬಂದಿರೋದು ಇನ್ನೂ 1/2 ಕಿಲೋಮೀಟರ್ ಒಳಗಡೆ ಹೋಗಬೇಕು ಬನ್ನಿ ನೋಡೋಣ ನೋಡಿದ್ರಲ್ಲ ಯಾರೂ ಇಲ್ಲ ಅಂದರೆ ವೀಕೆಂಡ್ ಇಲ್ಲ ಆ ಕಾರಣಕ್ಕೋಸ್ಕರ ಯಾರೂ ಇಲ್ಲ ವೀಕೆಂಡ್ ಏನಾದರೂ ಇದ್ದರೆ ಈ ಸಂಡೇ ಅಥವಾ ಹಾಲಿಡೇಗಳಲ್ಲಿ 100 ಜನ ಬರ್ತಾರೆ ಇಲ್ಲ ಅಂತಲ್ಲ ಸುಮಾರು 100-500 ಜನ ತನಕನೂ ಬರ್ಬೋದು ಪರ್ ಡೇ 1000 ತನಕನೂ ಬರ್ತಾರೆ ಜನ ಹೋಗ್ತಾ ಇದ್ದರೆ ಗೊತ್ತಿರುತ್ತೆ ಅವರಿಗೆ ಅವಾಗ ಅವು ಬರ್ತಾರೆ ಧೈರ್ಯದಲ್ಲಿ ಓಡಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಆ ಕಾರಣಕ್ಕೋಸ್ಕರ ನೋಡಿ ಮತ್ತು ಇನ್ನೊಂದು ಇಲ್ಲಿ ಆನೆ ಇರುತ್ತೆ ಆನೆ ಅಂದರೆ ಇಲ್ಲಿ ಒಳಗಡೆ ಸಿಗೋದು ತುಂಬ ಅಪರೂಪ ಆದರೆ ಇಲ್ಲಿ ಬೆಳಗ್ಗೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಷನಲ್ ಪಾರ್ಕ್ ಏನಿದೆ ಬಂಡಿ ಇಲ್ಲಿರ್ತಕ್ಕಂಥ ಬನ್ನರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಬೆಳಗಿನ ಜಾವ ಆನೆಗಳನ್ನ ಬಿಟ್ಬಿಡ್ತಾರೆ ನಾನು ಕೆಲವು ಒಂದು 2-3 ಸರಿ ನೋಡಿದ್ದೆ ಬಿಟ್ಟಾಗ ಅದು ಹತ್ಕೊಂಡು ಹೋಗುತ್ತೆ ಬಂಡೆ ಇದೆ ಆ ಬಂಡೆ ಮೇಲಿಂದ ಹತ್ಕೊಂಡು ಹೋಗ್ಬಿಡುತ್ತೆ ಹತ್ಕೊಂಡು ಹೋಗಿ ಎಲ್ಲ ಮೇಯ್ಕೊಂಡು ಆಮೇಲೆ ಮತ್ತೆ ಸಂಜೆ ರಿಟರ್ನ್ ಅದನ್ನು ಕರ್ಕೊಂಬರ್ತಾರೆ ಅಲ್ಲಿಗೆ ಸೊ ಆ ರೀತಿ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ಬೋದು ಪೂರ್ತಿ ಇದೆಲ್ಲ ಕಾಡೆ ಆಲ್ಮೋಸ್ಟು ಈ ಒಂದು ಜಾಗನ ಬಿಟ್ಟಿದ್ದಾರೆ ಜನ ಓಡಾಡಲಿಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಇದೆ ಬೇರೆ ಕಡೆ ಎಲ್ಲೂ ಹೋಗಬಾರ್ದು ಸೊ ಬೇರೆ ಎಲ್ಲೂ ಹೋಗೋಗಿಲ್ಲ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ದಾರಿ ಇದೆ ಕೆಲವರು ಹೋಗೋರು ಹೋಗ್ತಾರೆ ಬಟ್ ಇಲ್ಲಿ ಹೋಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ ನೀವು ನೋಡ್ಬೋದು ನೋಡಿ ಎಲ್ಲ ಹೇಗಿದೆ ಅಂತೇಳಿ ಇಲ್ಲೆಲ್ಲ ಅಷ್ಟೇ ಇಷ್ಟೆಲ್ಲ ಓಡಾಡಿ ಓಡಾಡಬೇಕಂದ್ರೆ ಇಲ್ಲೆಲ್ಲ ಬ್ಯಾಂಬೂಸ್ ಇದೆ ನೋಡಿ ಈ ಬೊಂಬು ಗಿಡ ಏನಿದೆ ಬಿದಿರು ಎಲ್ಲ ಇದೆ ಇಲ್ಲಿ ಆದಷ್ಟು ಅಷ್ಟೇ ಇದ್ಬಿಟ್ಟು ಮೈನ್ ರೋಡ್ ಏನಿದೆ ನಾನು ಮೈನ್ ರೋಡ್ ಏನು ತೋರಿಸ್ತೆ ಒಂದು ಮೈನ್ ರೋಡ್ನಲ್ಲಿ ಓಡಾಡಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇರೋದಿಲ್ಲ ನೀವು ಆರಾಮಾಗಿ ಓಡಾಡ್ಬೋದು ಸೊ ಮನೆ ಮತ್ತೆ ಮೈನ್ ರೋಡಿಗೆ ಬಂದೆ ಈ ರೋಡ್ನಲ್ಲಿ ಹೋಗೋಣ ಸಫಾರಿಗೆಲ್ಲ ಬರ್ತಾರೆ ಕೆಲವರು ಮತ್ತೆ ರೂಟ್ ಇದೆ ಇಲ್ಲಿ ಓಡಾಡಲಿಕ್ಕೆ ಅಂತೇಳಿ ಸಪ್ರೇಟ್ ರೂಟ್ ಇದೆ ನೀವು ನೋಡ್ಬೋದು ಇವಾಗ ಒಂದು ರೋಡ್ ಸಿಕ್ತು ಈ ರೋಡ್ನಲ್ಲಿ ಫಾರೆಸ್ಟ್ ರೇಂಜರ್ ಆಫೀಸರ್ಸ್ ಏನಿದ್ದಾರೆ ಅವರು ಮತ್ತು ಫಾರೆಸ್ಟ್ ಅವರು ಏನಿರ್ತಾರೆ ಓಡಾಡ್ತಾರೆ ಈ ಒಂದು ರೋಡ್ನಲ್ಲಿ ಮತ್ತು ಜೀಪಲ್ಲಿ ಬರ್ತಕ್ಕಂಥವ್ರು ಇಲ್ಲಿ ನೋಡಿ ಇದು ರೋಡು ಅಂದರೆ ಆ ಕಡೆ ಈ ಕಡೆ ಎರಡು ಭಾಗದಲ್ಲೂ ಕಾಡು ಈ ಎರಡು ಭಾಗದಲ್ಲಿ ಏನಿದೆ ಈ ಜನ ಜಾಗದಲ್ಲಿ ಹೆಚ್ಚಿನ ಕಾಡು ಇರ್ತಕ್ಕಂಥದ್ದು ನೋಡಿ ಈ ಕಡೆ ಬಂದು ಸಿಟಿ ಇದೆ ನೀವು ನೋಡ್ಬೋದು ನಾನು ಬಂದಿದ್ದಂಥ ರೂಟು ಮತ್ತು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ರೋಡು ರೇಂಜ್ ಆಫೀಸರ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಓಡಾಡ್ತಾ ಇರ್ತಾರೆ ಈ ಒಂದು ಜಾಗದಲ್ಲಿ ಅದಾದ ನಂತರ ನೋಡಿ ಇಲ್ಲಿ ನೋಡ್ಬೋದು ಇದು ನಾವು ಹೋಗ್ಬೇಕಾಗಿರೋಂಥ ರೂಟು ಇಲ್ಲಿಂದ ಹೋದರೆ ನಮಗಿನ್ನೂ 1 ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಲ್ಲಿ ಅಷ್ಟೇ ಅದಾದಮೇಲೆ 1 ಕಿಲೋಮೀಟ್ರ್ ಬಂದಾದಮೇಲೆ ಮತ್ತೆ ಈ ಥರ ಸಿಗುತ್ತೆ ನಿಮಗೆ ಸುತ್ತ ಪೂರ್ತಿ ಸುತ್ತ ಎಲ್ಲಿ ನೋಡಿದ್ರೆ ನಿಮಗೆ ಕಾಡು ಅದಾದ್ಮೇಲೆ ಇಲ್ಲೆಲ್ಲ ನೋಡ್ಬೋದು ಹಿಂದ್ಗಡೆ ನೋಡಿ ಈ ರೀತಿ ಎಲ್ಲ ಏನೋ ಕಲ್ಲುಗಳಿಟ್ಟಿದ್ದಾರೆ ಕಲ್ಲು ಮೇಲೆ ಕಲ್ಲು ಜೋಡಿಸಿ 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 ಇನ್ನೂ ಗೊತ್ತಿಲ್ಲ ಇದರ ಅರ್ಥ ಏನು ಅಂತ ಯಾರಿಗಾದರೂ ಗೊತ್ತಿದ್ರೆ ಖಂಡಿತ ತಿಳಿಸಿ ನೀವು ನೋಡ್ಬೋದು ಈ ರೀತಿ ಕಲ್ಲೆಲ್ಲ ಇಟ್ಟಿದ್ದಾರೆ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಏನೋ ಕಬ್ಬಾಳಮ್ಮ ಅಂತ ಏನೋ ಹಾಕಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಪೂಜೆ ಏನೋ ಮಾಡಿದ್ದಾರೆ ಎಲ್ಲರೂ ಪೂಜೆ ಮಾಡಿ ಮಾಡಿ ಮತ್ತು ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ನೀವು ನೋಡ್ಬೋದು ಇಲ್ಲೂ ಕೂಡ ಏನೋ ಇಟ್ಟಿದ್ದಾರೆ ಇಲ್ಲೆಲ್ಲ ಅಂದರೆ ಪ್ರತೀತಿ ಇರುತ್ತೆ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಒಂದಂಥ ಸಂಸ್ಕೃತಿ ಆ ಒಂದು ಆಚಾರಗಳಿರುತ್ತೆ ಅದರಿಂದ ನನಗಂತೂ ಏನೂ ಸಿಗಲಿಲ್ಲ ಯಾವುದೋ ಒಂದು ಸಣ್ಣ ಪ್ರಾಣಿ ಒಂದು ಯಾವುದೂ ಕೂಡ ಸಿಗಲಿಲ್ಲ ಇಲ್ಲಿ ನೀವು ನೋಡ್ಬೋದು ಅಂದರೆ ಈ ಕಡೆ ಇರೋಲ್ಲ ಎಲ್ಲ ಅದಕ್ಕೆ ಅಂತಲೇ ಬೇರೆ ಜಾಗ ಇದೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಜನಗಳಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಪ್ರಾಣಿಗಳಿಲ್ಲ ಅಷ್ಟು ತೊಂದರೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಹೇಗಿರುತ್ತೆ ಅಂತೇಳಿ ಆದಷ್ಟು ಎಲ್ಲೇ ಬಂದರೂ ಎಲ್ಲೇ ಹೋದರೂ ನೀವು ನಿಮ್ಮ ಹುಷಾರಿನಲ್ಲಿ ನೀವು ಇರಬೇಕು ಓಕೆನಾ ನೋಡಿ ಕೇಳಿಸ್ಕೊಳ್ಳಿ ಹಾಗೆ ಒಂದು ಪಕ್ಷಿಯ ಸೌಂಡ್ ಏನಿದೆ ಪಕ್ಷಿಗಳು ಕೂಗ್ತಕ್ಕಂಥ ಒಂದು ಸೌಂಡ್ ಇದೆಲ್ಲ ಎಷ್ಟು ಹಿಂಪಾಗಿದೆ ಕೇಳಲಿಕ್ಕೆ ತುಂಬ ಅದ್ಭುತವಾಗಿದೆ ಈ ರೀತಿ ಸಿಟಿನಲ್ಲಿ ಸಿಗಲ್ಲ ಸಿಟಿನಲ್ಲಿ ಬರೀ ಆರನ್ ಹೊಡೆಯೋದು ಸೌಂಡು ಬರೀ ಗಾಡಿ ವೆಹಿಕಲ್ ಸೌಂಡು ಅದೇ ಕೇಳುತ್ತೆ ಅಂತೂ ಇಂತೂ ಬಂದೆ ಇಲ್ಲೇ ಇಲ್ಲ ಸ್ವಲ್ಪ ದೂರದಲ್ಲಿ ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಆ ಒಂದು ಜಾಗ ಬನ್ನಿ
ಅನಿಸ್ತಾ ಇದೆ ದೇವಸ್ಥಾನ. ಈ ಭಾನುವಾರ ಟೈಮಲ್ಲಿ ಆದರೆ ಸ್ವಲ್ಪ ಜನ ಇದೊಂಥ ಟೈಮಲ್ಲಿ ಇಲ್ಲಿ ನೀರು ಸಿಗತ್ತೆ ನಿಮಗೆ ಕುಡಿಲಿಕ್ಕೆ, ಮತ್ತು ತಿನ್ನಲಿಕ್ಕೆ ಏನಾದರೂ ಮಾರ್ತಾ ಇರ್ತಾರೆ, ತೊಗೊಳ್ಳಿ, ಅವ್ರಿಗೂ ಸ್ವಲ್ಪ ವ್ಯಾಪಾರ ಆಗುತ್ತೆ. ಪಾಪ ಅವರು ತುಂಬ ದೂರದಿಂದ ತೊಗೊಂಬಂದಿರ್ತಾರೆ, ತಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಆದ್ದರಿಂದ ನೋಡಿ, ಇಲ್ಲಿ ನೋಡ್ಬೋದು ಮೊದಲಿಗೆ ಗಣಪತಿ ಇದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಇಲ್ಲೊಬ್ಬರು ಇದ್ದಾರೆ. ಆನಂತರ ಇಲ್ಲಿ ನೋಡಿ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ, ಅಂದರೆ ಕಾರ್ಯಸಿದ್ಧಿ ಅಂತ ಹೇಳಿದ್ರೆ ನಿಮ್ಮದೇನೇ ಕೆಲಸಗಳಿದ್ದರೂ ಇಲ್ಲಿ ನೆರವೇರುತ್ತೆ. ಅಂದರೆ ಅದಕ್ಕಿಂತ ಮೊದಲು ನೀವು ದರ್ಶನ ಮಾಡಿದ್ರೆ ಒಳ್ಳೆಯದಂತ ಹೇಳ್ತಾರೆ. ನೋಡ್ಬೋದು ಸ್ವಾಮಿ ಹನುಮಾನ್ಜಿ ಇರ್ತಕ್ಕಂಥ ಈ ಒಂದು ದೇವಾಲಯ, ಪುರಾತನ ಸಾಯಿಬಾವಿ ನೋಡಿ. ಇಂಥ ಜಾಗದಲ್ಲೂ ಕೂಡ ನೀರು ಬರುತ್ತೆ ಅಂದರೆ ಈ ಒಂದು ಬೆಟ್ಟದ ಮೇಲೆ ಎಷ್ಟು ವಿಶೇಷತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಶಿವ ಬಂದ ನಂತರ ಈ ದೇವಸ್ಥಾನ ಆದಮೇಲೆ ಈ ಒಂದು ಜಾಗದಲ್ಲಿ ನೀವು ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಕಾಡಿನಲ್ಲಿ ಇಷ್ಟು ದೂರ ಬಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅವಾಗೆಲ್ಲ ನೋಡಿ, ಇದೆಲ್ಲ ಇರ್ತಕ್ಕಂಥದ್ದು ನಾಗರ ಕಲ್ಲುಗಳು. ಅಂದರೆ ಕೆಲವ್ರಿಗೆ ಏನಾದರೂ ದೋಷ ಅಥವಾ ಅರ್ಕೆ ಇದ್ದರೆ ಹರಿಸ್ಕೊಂಡು ಈ ರೀತಿ ಒಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಚ್ಚ ಹಸಿರು, ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಈ ಬೆಟ್ಟದ ಮೇಲೆ ಇದ್ರೂ ಕೂಡ ನೋಡಿ, ನೀವು ನೋಡ್ಬೋದು ಅಲ್ಲಿ ನೀರಿದೆ. ಈ ಜಾಗದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ನೋಡಿ. ಈ ಬೆಟ್ಟದಲ್ಲಿ ಎಷ್ಟು ಬಿಸಿಲಿದೆ ಅಲ್ಲ, ಈ ಬೇಸಿಗೆಗಾಲ, ಬಿಸಿಲಿದ್ರೂ ಕೂಡ ಯಾವುದೇ ರೀತಿ ನೀರು ಬತ್ತಿಲ್ಲ ನೋಡಿ, ನೀರು ಹಂಗೆ ಇದೆ ಇನ್ನು. ಮತ್ತು ಇಲ್ಲಿ ದೇವಸ್ಥಾನ ಇದೆ, ಒಂದು ಅಂಬಾ ಭವಾನಿ ದೇವಸ್ಥಾನ ಮತ್ತು ಭವಾನಿ ಶಂಕರ ಮಠ ಅಂತೇಳಿ. ಈ ದೇವಸ್ಥಾನ ಸುಮಾರು 700 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಆದಷ್ಟು ಅದೇ ಹೇಳೋದು, ಆದಷ್ಟು ಎಲ್ಲೇ ಹೋದರೂ ಆ ಒಂದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ, ಯಾವುದೇ ಪ್ಲಾಸ್ಟಿಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡಿ, ಬಿಸಾಕಬೇಡಿ, ತುಂಬ ಚೆನ್ನಾಗಿರುತ್ತೆ, ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗಲಿ. ಈ ಒಂದು ಬನ್ನಾರ್ಘಟ್ಟದಲ್ಲಿ ಇರ್ತಕ್ಕಂಥ ಈ ಒಂದು ಕಾಡು ಏನಿದೆ 2 ಕಿಲೋಮೀಟರ್ ಒಳಗಡೆ ಬರಬೇಕು. ಈ ಕಲ್ಯಾಣಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಅದರಲ್ಲೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಇನ್ನೂ ಬೇರೆ ಎಲ್ಲೋ ಇರ್ತಾರೆ. ಈ ರೀತಿ ಕಾಡು ಒಳಗಡೆ ಒಂದು ದೇವಸ್ಥಾನ ಇದೆಯಾ ಬೆಂಗಳೂರಿನಲ್ಲಿ ಅಂತೇಳಿ, ಕೆಲವರಿಗೆ ಆಶ್ಚರ್ಯವೂ ಕೂಡ ಇರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ ಭಾಳ ಕ್ಷಣಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಕೀಪ್ ವಾಚಿಂಗ್. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಜಾಗದಲ್ಲಿ.